ನಮಸ್ಕಾರ ವೀಕ್ಷಕರೇ ಹರಿಹರ್ ಪೈಸ್ ಕಿಚನ್ಗೆ ಸ್ವಾಗತ ಬದ್ನೇಕಾಯಿ ಬಹಳಷ್ಟು ಗ್ಯಾಸ್ಟ್ರಿಕ್ ಹಾಗೆ ನಂಜು ಅಂತ ಹೇಳಿದ್ರು ಸಹ ಅದರ ಪದಾರ್ಥ ಅದರ ಐಟಮ್ಸ್ಗಳು ಯಾವ ಬೇರೆ ತರಕಾರಿಯ ಒಂದು ಮ್ಯಾಚ್ ಅಲ್ಲ ಏನೋ ಟೇಸ್ಟ್ ಸರಿ ಅದರ ಬೋಳ್ ಹುಳಿ ಅಂದ್ರೆ ಎಲ್ಲರಿಗೂ ಇಷ್ಟ ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡುವ ಬನ್ನಿ ನಾನು ನಾಲ್ಕು ಜನಕ್ಕೆ ಎರಡು ಹೊತ್ತಿಗಾಗುವಷ್ಟು ಮಾಡುವುದಾದರೆ ಮೂರು ದೊಡ್ಡ ಗಾತ್ರದ ಹಸಿರು ಬದನೆ ಅಥವಾ ಗುಳ್ಳವನ್ನ ತೆಗೆದುಕೊಂಡು ದೊಡ್ಡ ದೊಡ್ಡದಾಗಿ ಹೆಚ್ಚಿ ನೀರಲ್ಲಿ ಬಿಡಬೇಕು ಮತ್ತೆ ಇನ್ನೂರು ಗ್ರಾಂ ಹೆಸರು ಬೇಳೆಯನ್ನ ಕುಕ್ಕರ್ ಅಲ್ಲಿ ಬೇಯಿಸಿಟ್ಕೋಬೇಕು ಉಳಿದಂತೆ ಮಸಾಲೆಗೆ ಮತ್ತು ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿವೆ ನೋಡಿ ಒಂದು ನಾಲ್ಕರಿಂದ ಐದು ದೊಡ್ಡ ಗಾತ್ರದ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಸ್ಪೂನಷ್ಟು ತೆಂಗಿನ ತುರಿ ಆಮೇಲೆ ಮಸಾಲ ಪದಾರ್ಥಗಳಲ್ಲಿ ಮುಖ್ಯವಾಗಿ ಮೆಂತೆ ಎರಡು ಸ್ಪೂನು ಸಾಸಿವೆ ಎರಡು ಸ್ಪೂನು ಜೀರಿಗೆ ಒಂದೂವರೆ ಸ್ಪೂನು ಆಮೇಲೆ ಹುಳಿ ಇದಕ್ಕೆ ಹೆಚ್ಚು ಬೇಕು ದೊಡ್ಡ ಲಿಂಬೆಹಣ್ಣು ಗಾತ್ರ ಅರಿಶಿನ ಒಂದು ಸ್ಪೂನು ಹಾಗೆ ಒಣಮೆಣಸಿನ ಚೂರುಗಳು ಬನ್ನಿ ಮಸಾಲೆಗೆ ತಯಾರಿ ಮಾಡುವ ಒಗ್ಗರಣೆ ಕಾವಲಿಯಲ್ಲಿ ಒಂದಿಷ್ಟು ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಮೊದಲಿಗೆ ಮೆಂತ್ಯೆಯನ್ನ ಹಾಕಿ ಕೆಂಪಾಗಿ ಹುರಿಯುತ್ತಿರುವಂತೆ ಜೀರಿಗೆ ಹಾಕಿ ಹಿಂದೆಯೇ ಹಸಿರು ಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಬಾಡುತ್ತಲೇ ಆಫ್ ಮಾಡುವಂತೆ ಹುರಿದ ವಸ್ತುಗಳು ತಣ್ಣಕ್ಕಾಗುವಂತೆ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಆಮೇಲೆ ಹುಣಸೆ ಹಣ್ಣು ಹಾಗೆ ಈ ಹುರಿದಾಂಶವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಯಸ್ಸಾಗಿ ರುಬ್ಕೋಬೇಕು ಇತ್ತ ಬದನೆಕಾಯಿ ನೀರಲ್ಲಿರೋದನ್ನು ಸೋಸಿ ತೆಗಿಬೇಕು ಸರಿ ಸಾಂಬಾರು ಪಾತ್ರೆಯಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆಗೆ ಎರಡು ಟೀ ಸ್ಪೂನ್ ಸಾಸಿವೆಯನ್ನು ಹಾಕಿ ಅದು ಪುಡಿತಾ ಇದ್ದಂತೆ ಒಣಮೆಣಸಿನ ಚೂರುಗಳನ್ನು ಹಾಕಿ ಅದು ಫ್ರೈ ಆಗ್ತಾ ಇದ್ದಂತೆ ಅರಿಶಿನ ಪುಡಿಯನ್ನು ಹಾಕಿ ಬದನೆಯನ್ನು ಹಾಕಿ ಒಂದು ತಂಬಿಗೆ ನೀರನ್ನ ಹುಯ್ದು ಬೇಯಲು ಇಡಬೇಕು ಕುದಿ ಬರುತ್ತಲೇ ಬೇಯಿಸಿಟ್ಟಂತ ಬೇಳೆಯನ್ನ ಹಾಕಿ ಚೆನ್ನಾಗಿ ಕಲಿಸಿ ಮತ್ತೆ ಕುದಿಯಲು ಇಡುವಂಥದ್ದು ಬದನೆ ಬೇಳೆಯಲ್ಲಿಯೇ ಬೆಂದು ಬರ್ತದೆ ಬದನೆ ಕಪ್ಪಾಗದಂತೆ ಆಗಾಗ ಕೈಯಾಡಿಸುತ್ತಾ ಅದನ್ನ ಕುದಿಯುವವರು ಕಾಯಬೇಕು ಬಣ್ಣ ಬದಲಾಗಿ ಬದನೆ ಬೆಂದಾಗ ಉಪ್ಪನ್ನ ಹಾಕಿ ಮತ್ತೊಂದು ನಿಮಿಷ ಕುದಿಯಲು ಬಿಡಬೇಕು ಬೇಳೆ ಹಿಡಿಯದಂತೆ ಕೈಯಾಡಿಸ್ತಿರಬೇಕು ಈಗ ರುಬ್ಬಿಟ್ಟ ಹಸಿರು ಮಸಾಲೆಯನ್ನು ಹಾಕಿ ಮತ್ತೆ ಕುದಿಯಲು ಬಿಡುವಂಥದ್ದು ನೋಡಿ ಎಂಥ ಕಲರ್ಫುಲ್ ಆಗಿದೆ ಆ ಹಸಿರು ಮಸಾಲೆಯಿಂದಲೇ ಏನೋ ಒಂದು ಅಟ್ರಾಕ್ಷನ್ ಬಹಳ ರುಚಿಯಾಗಿರುತ್ತೆ ಮಾಡಿ ನೋಡಿ ಖಂಡಿತವಾಗಿಯೂ ಎಲ್ಲರೂ ಇಷ್ಟಪಡ್ತಾರೆ ಸರಿ ವೀಕ್ಷಕರೇ ಹಾಗಿದ್ರೆ ಸಾಂಬಾರ್ ರೆಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮಾಡ್ಕೊಳ್ಳಿ ಥ್ಯಾಂಕ್ ಯು